ಈ ಗ್ರೂಪ್ ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡೋದಾದ್ರೆ ಸಂಗೀತ ಅವರು ಆಟ ಆಡ್ತಿರೋಂತ ರೀತಿ ನೋಡಿದಾಗ ಅವಾಗ ಮನೆ ಒಳಗಿದ್ದಾಗ ಏನನ್ಸ್ ಈಗ ಹೊರಗೆ ಬಂದು ನೀವು ಬೇರೆ ಎಪಿಸೋಡ್ಸ್ ನೋಡಿರಬಹುದು ಅಥವಾ ನೋಡ್ದಲ್ಲೇನೆ ಇರಬಹುದು ಏನನ್ಸುತ್ತೆ ಸಂಗೀತ ಅವ್ರ ಬಗ್ಗೆ ಆ ಮನೆಯಲ್ಲಿ ಕಂಟೆಸ್ಟೆಂಟ್ ಸಂಗೀತ ಯಾವುದೇ ಟಾಸ್ಕ್ ಕೊಟ್ಟರು ಅವ್ರು ಮೊದಲೇ ಡಿಕೋಡ್ ಮಾಡಿರ್ತಾರೆ ಇದು ಯಾಕೆ ಕೊಟ್ಟಿದ್ದಾರೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಡಿಕೋಡ್ ಮಾಡಿರ್ತಾರೆ ಅಂದರೆ ನಾನು ವಿನಯ್ ಮೈಕಲ್ ಕೂತ್ಕೊಂಡು ಏನು ಮಾತಾಡಿ ನಾವು ಹೊರಗಡೆ ಹಾಳಾಗಿದ್ದೀವೋ ಇವ್ರು ಇದಕ್ಕೆ ಕೊಟ್ಟಿದ್ದಾರೆ ಇದು ಮಾಡಿದ್ದಾರೆ ನಾವು ಒಂದಷ್ಟು ಡಿಕೋಡಿಂಗ್ ಸೆಷನ್ಗಳಿತ್ತು ನಮ್ಮದು ಸಂಗೀತ ಒಬ್ಬರೇ ಕೂತ್ಕೊಂಡು ಅದನ್ನೆಲ್ಲ ಮಾಡಿರ್ತಾರೆ ಬಟ್ ಯಾರಿಗೂ ಹೇಳಲ್ಲ ನಾನು ಎರಡು ವಾರ ಅವ್ರ ಟೀಮಲ್ಲಿ ಆಡಿದ್ದೀನಿ ಸೊ ಅವಾಗ ನನಗೋರು ಕಣ್ಣಲ್ಲೇ ಹೇಳೋರು ಸ್ನೇಹಿತ್ ನಿಂಗೆ ಗೊತ್ತಾಯ್ತು ತಾನೆ ನನ್ಗೆ ಗೊತ್ತಾಗಿರೋದು ಬಿಕಾಸ್ ನಾನು ಮೂರರಲ್ಲೇ ಸಾಲೈನ್ಸಲ್ಲಿ ಥಿಂಕ್ ಮಾಡ್ತಾ ಇದ್ದೆ ಸೊ ಶಿ ಇಸ್ ವೆರಿ ಸ್ಮಾರ್ಟ್ ಚೆನ್ನಾಗಿ ಆಡ್ತಾ ಇದ್ದಾರೆ ನನ್ನ ಪ್ರಕಾರ ಸುದೀಪ್ ಸರ್ ಕೈಯಲ್ಲಿ ಎರಡು ಕೈಗಳಿರುತ್ತಲ್ಲ ಒಂದು ಕೈ ಅವ್ರದ್ದಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಕೈ ಕಾಂಪಿಟಿಷನ್ ಇದೆ ನನ್ನ ಪ್ರಕಾರ ಇನ್ನೊಂದು ಕೈ ವಿನಯ್ ಅವ್ರದ್ದು ಆಗಿರಬೇಕು ಆಗಿರಬೇಕು ಅಂದರೆ ನಾವು ಮೂರು ಜನ ಮಾತಾಡಿದ್ವಿ ನಮ್ಮ ಮೂರು ಜನದಲ್ಲಿ ನಮ್ಗೆ ಅಷ್ಟೇ ಖುಷಿ ಆಗುತ್ತೆ ಆ್ಯಂಡ್ ಆ ಎರಡು ಕೈಯಲ್ಲಿ ನನ್ನದೊಂದು ಕೈ ಒಂದು ಕೈ ಆಗಿದ್ರೆ ವಿನಯ್ ಗೆದ್ದಿದ್ರೆ ಖುಷಿ ಖುಷಿಯಾಗಿರೋದು ನಾನು ಗೆದ್ದಿದ್ರೆ ವಿನಯ್ಗೆ ಅಷ್ಟೇ ಖುಷಿಯಾಗಿರೋದು ಬಟ್ ಅದರಿಂದ ತುಂಬ ಮುಂದೆ ಬಂದುಬಿಟ್ಟಿದ್ವಿ ನಾನು ಹೊರಗಡೆ ಕೂತಿದ್ದೀನಿ ಸೊ ವಿನಯ್ ಅವ್ರದ್ದು ಆಗಿರಬೇಕು ಬಟ್ ಸಂಗೀತ ಅವ್ರದ್ದಂತೂ ಒಂದು ಕೈ ಇರುತ್ತೆ ಇನ್ನು ಇನ್ನೊಂದು ಕೈಗೆ ಕಾಂಪಿಟೇಷನ್ ಇದೆ ಪ್ರತಾಪ್ ಇದ್ದಾನೆ ಪ್ರತಾಪು ಗೇಮ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಡ್ತಾ ಇದ್ದಾನೆ ನೋಡಿ ನನಗೂ ಪ್ರತಾಪ್ಗೂ ವಿ ಕೆನ್ ಎವರ್ ಬಿ ಫ್ರೆಂಡ್ಸ್ ಆಯಿತಾ ಅಂದರೆ ಅವನೇ ಬೇರೆ ನಾನೇ ಬೇರೆ ಬಟ್ ಆ ಗೇಮನ್ನು ಅವನು ಅರ್ಥ ಮಾಡ್ಕೊಂಡು ಆಡ್ತಾ ಇರೋ ಇದಕ್ಕೆ ನಂಗೆ ರೆಸ್ಪೆಕ್ಟ್ ಪ್ರತಾಪ್ ಯಾವುದೂ ಟಾಸ್ಕ್ ಮಾಡಿಲ್ಲ ಪ್ರತಾಪ್ ಗೆಲ್ಲಲ್ಲ ಪ್ರತಾಪ್ ಕ್ಯಾಪ್ಟನ್ ಆಗಿಲ್ಲ ಬಟ್ ಸ್ಟಿಲ್ ಪ್ರತಾಪ್ ಆ ಗಿ ಸಿ ಅದನ್ನೇ ಹೇಳ್ತಾರೆ ಅದು ನಾವು ರೋಡಿಸ್ ಥರ ಆಡ್ತಾಯಿದ್ವಿ ಅವ್ನು ಬಿಗ್ ಬಾಸ್ ಥರ ಆಡ್ತಾ ಇದ್ದಾನೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಪ್ರಾಬ್ಲಮ್ ಇರೋದು ನಮ್ಮ ಪರ್ಸ್ಪೆಕ್ಟಿವ್ ಸ್ವಲ್ಪ ಪ್ರಾಬ್ಲಮ್ ಇರೋದು ಸೊ ಆ ವಿಷಯದಲ್ಲಿ ನನಗೆ ಆಮೇಲೆ ನೋಡಿ ಕೆಲವ್ರಿಗೆ ಸ್ಕಿಲ್ ಇರುತ್ತೆ ಅಂದರೆ ಕೆಲವ್ರಿಗೆ ಸ್ಪೀಡ್ ಇರುತ್ತೆ ಕೆಲವ್ರ ರಕ್ಷ ತುಂಬ ಸ್ಪೀಡ್ ಇತ್ತು ಅವ್ನಿಗೆ ಅವ್ನ ಅಲ್ಲಿ ಓಡೋ ಟಾಸ್ಕ್ಗಳಲ್ಲಿ ಅವ್ನು ಯಾರು ಹಿಡಿಯೋಕೆ ಆಗ್ತಾ ಇರಲಿಲ್ಲ ಆಯಿತಾ ಮೈಕಲ್ಗೆ ಇನ್ನೇನೋ ಸ್ಟ್ರೆಂತ್ ಇದೆ ಫಿಸಿಕಲ್ ರಾ ಬ್ರೂಟಲ್ ಸ್ಟ್ರೆಂತ್ ಇದೆ ಸ್ಟ್ರಾಟಜಿ ಇದೆ ವಿನಯ್ಗೊಂದಿದೆ ನನಗೊಂದಿತ್ತು ಸೊ ಎಲ್ಲ ಸ್ಟ್ರೆ ಇದು ಯಾವುದು ಪ್ರತಾಪಿಗಿಲ್ಲ ಆ ಥರ ಫಿಸಿಕಲ್ ಆ್ಯಟ್ರಿಬ್ಯೂಟ್ಸ್ ಯಾವುದೂ ಇಲ್ಲ ಅದು ಯಾವುದು ಇಲ್ಲದೆ ಅವ್ನು ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾನಲ್ಲ ಅದಕ್ಕೆ ನನಗೆ ಅವ್ನು ರೆಸ್ಪೆಕ್ಟ್ ಇದೆ